ನಮ್ಮ ಅಣ್ಣನ ಮದ್ವೆಗೆ ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಇವಾಗ ನನ್ನ ತಮ್ಮನ ಮದ್ವೆ 19-20 ಕಾರ್ಡ್ ಕೊಟ್ಟೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಒಳ್ಳೆ ವ್ಯಕ್ತಿ ಅಂತ ನಾವು ಕಳ್ಕೊಂಡಿದ್ದು. ಹಾ, ಮದ್ವೆ ಕರೆದಿದ್ದೀವಿ. ಇವ್ರ ಮಗಂದೇ ಮದ್ವೆ. ಇವ್ ನಮ್ ತಾಯಿ ತಗೊಂಡಿದ್ದೀವಿ. ತುಂಬಾ ಸಂತೋಷ ಆಯ್ತು. ಮೈಸೂರಿಂದ ಬಂದಿದ್ದೀವಿ. ಪುನೀತ್ ಕರೆಯೋದು ಕಸ ನಮ್ಗೆ ಅಂದ್ರೆ ಅವ್ನು ಮಾಡಿರೋದೆಲ್ಲ ಒಂದಿದ್ದು ಅಣ್ಣ ಮದ್ವೆಗೆ ಬರೋದಿಲ್ಲ. ಆತರ ಇರೋದು ಇಲ್ಲ ಬಿಡಿ. ಅವ್ರು ಆತರ ಅವ್ರ ಊಟಕ್ಕೆಲ್ಲ ನಾವು ಹೋಗಿದ್ದೀವಿ. ನಮ್ಮ ಮನೆಗಳಿಗೆಲ್ಲ ಬಂದಿದ್ದಾರೆ ಅಂತವ್ರನ್ನ ಕಳ್ಕೊಂಡಿದ್ ನಮ್ಗೆ ಅಂತ ಮನುಷ್ಯ ಸಿಕ್ಕದ್ ಬಾರಿ ಕಷ್ಟ ಬಿಡಿ. ಅಪ್ಪು ಸರ್ ಇಷ್ಟ ಇವಾಗ ಇದ್ದಿದ್ರೆ ಇನ್ನ ಎಷ್ಟೋ ಹೆಣ್ಮಕ್ಳು ಇನ್ನ ಬದುಕ್ತ ಅವ್ರಿಗೆ ಸಹಾಯ ಆಗ್ತಿತ್ತು. ಅವ್ರು ಇಲ್ಲ ಅಂತ ಹೇಳಿ ನಾವೆಲ್ಲರೂ ನಾವು ಪಡ್ತಾ ಇದೀವಿ. ಅವ್ರು ಇನ್ನ ಇನ್ನ ಇನ್ನೊಂದ್ ಜನ್ಮ ಇದ್ರೆ ಅವ್ರು ಇವಾಗ ಹುಟ್ಟು ಬರ್ಬೇಕಂತ ನಾನು ಬೇಡಿಸ್ತಾ ಇದೀನಿ. ನಾವು ಗಂಗಾವತಿಲಿಂದ ಬಂದಿದೀವಿ. ಪುನೀತ್ ಸರ್ ಮತ್ತೆ ಹುಟ್ಟಿ ಬರ್ಬೇಕಂತ ಬಹಳ ಜಯಿಸ್ತೀನಿ. ಅವ್ರ ಬಗ್ಗೆ ನಾವ್ ಇನ್ನೇನ್ ಮಾತಾಡಕ್ ಆಗಲ್ಲ. ಅಷ್ಟು ಚೆನ್ನಾಗಿದ್ದಾರೆ. ಎಲ್ಲೇ ಇದಾರೆ ನಮ್ಮ ಮನ್ಸಲ್ಲೇ ಇದಾರೆ. ಯಾವಾಗ್ಲೂ ಇದ್ದೇ ಇರ್ತಾರೆ ಅವ್ರು.